ಹೇಳೋ ಜೈ ಹೇಳೋ ರಾಹುಲ್ಗೆ ಜೈ ಹೇಳೋ ಜೈ ಹೇಳೋ ಜೈ ಹೇಳೋ ರಾಹುಲ್ಗೆ ಜೈ ಹೇಳೋ ಇವರು ನಮ್ಮೋರು ಮಚ್ಚ ಇವರು ಮನಸಾರೆ ಸ್ವಚ್ಛ ಒಳ್ಳೆ ಹೋರಾಟಗಾರ ಮಾತು ನುಡಿದಂತೆ ನೇರ ಸಿಂಪಲ್ಲು ಹಾಗೇನೆ ಹಂಬಲ್ಲು ತುಂಬಾನೇ ಜಂಟಲ್ಲು ಕೈಗೆ ಬರ ಸಿಂಪಲ್ಲು ಆಗುತ್ತಾರೆ ಇವರು ಎಲ್ಲರ ಜೊತೆಗೆ ಮಿಂಗಲ್ಲು ದೇಶದಲ್ಲಿ ಇವರು ಯುವಕರಿಗೊಳ್ಳೆ ಮಾಡಲ್ ಜೈ ಹೇಳೋ ಜೈ ಹೇಳೋ
ಏನಿವತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಕನ್ಯಾಕುಮಾರಿ ಹಿಡಿದು ರಾಷ್ಟ್ರ ಉದ್ದಗಲಕ್ಕೂ ಇವತ್ತು ಕನ್ಯಾಕುಮಾರಿಯಿಂದ ಹಿಡಿದು ಇವತ್ತು ಜಮ್ಮು ಕಾಶ್ಮೀರವರೆಗೂ ರಣದಿ ರಣ ಯುವಕಾಂತ್ರಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕೇರಳ ಮತ್ತು ತಮಿಳುನಾಡನ್ನು ಮುಗಿಸಿ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು ಪದಾರ್ಪಣವನ್ನ ಈ ಒಂದು ಕ್ರಾಂತಿ ಯಾತ್ರೆ ಪದಾರ್ಪಣೆಯನ್ನು ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ರಾಜ್ಯ ಯುವ ಕಾಂಗ್ರೆಸ್ ಅವರನ್ನ ರಾಷ್ಟ್ರ ನಾಯಕರುಗಳನ್ನ ಬರವಾಡೋದು ಮುಖಾಂತರ ಆನೇಕಲ್ನ ಗಡಿ ಭಾಗವಾದಂತಹ ಆನೇಕಲ್ನಲ್ಲಿ ಅಗ್ನಿ ಬಲೆಯಲ್ಲಿ ಅವ್ರನ್ನ ಬರಮಾಡಿಕೊಂಡು ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಇವತ್ತೇನಿವತ್ತು ಕೇಂದ್ರ ಸರ್ಕಾರ ಮೋದಿ ಅವರು ದುರಾಡಳಿತವನ್ನ ಮಾಡ್ತಾ ಇದ್ದಾರೆ. ಆ ದುರಾಡಳಿತವನ್ನ ಬಡವರ ವಿರುದ್ಧವಾಗಿ ಏನಿವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಕಿತ್ತೊಗಿಬೇಕು ಮತ್ತು ರಾಷ್ಟ್ರ ಯುವಕ ಜನಗಳಿವತ್ತು ಬಡದೆಸುವ ಮುಖಾಂತರ ರಾಜ್ಯದ ಉದ್ದಗಲು ಮತ್ತು ರಾಷ್ಟ್ರದ ಉದ್ದಗಲು ಇವತ್ತು ಹೋರಾಟವನ್ನ ಮಾಡುವ ಮುಖಾಂತರ ಯುವ ಕಾಂಗ್ರೆಸ್ ಕ್ರಾಂತಿ ಯಾತ್ರೆಯನ್ನು ಹೋರಾಟವನ್ನ ಮಾಡಿದ್ದಾರೆ. ಈ ಕ್ರಾಂತಿ ಯಾತ್ರೆ ಮುಂದಿನ ದಿನಗಳಲ್ಲಿ ಈ ಬಿಜೆಪಿಯನ್ನ ಕಿತ್ತೊಗೆದು ಈ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಈ ಯುವಕರನ್ನು ಬಡಿದೆಬ್ಬಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಹೇಳ್ತಾ ಈ ಒಂದು ಕ್ರಾಂತಿ ಯಾತ್ರೆಗೆ ಅಭೂತಪೂರ್ವದ ಬೆಂಬಲವನ್ನು ಕೊಡುವ ಮುಖಾಂತರ ಈ ದೇಶದಲ್ಲಿ ನಿಲ್ಲಬೇಕು. ಈ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಮೋದಿಯನ್ನ ತೆಗಿಬೇಕು ಅಂತ ಹೇಳಿಬಿಟ್ಟು ಇವತ್ತು ರಾಹುಲ್ ಗಾಂಧಿಯರ ಕೈಯನ್ನು ಬಲಪಡಿಸಬೇಕು ಅಂತಬಿಟ್ಟು ತಮ್ಮಲ್ಲಿ ಕೇಳ್ಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಜೊತೆಯಲ್ಲಿ ಇನ್ನಿತರ ರಾಜ್ಯಗಳ ಅಧ್ಯಕ್ಷರುಗಳು ಇವತ್ತು ರಾಷ್ಟ್ರೀಯ ಉಪಾಧ್ಯಕ್ಷರು ಆದ ಶ್ರೀನಿವಾಸರವರು ಸರ್ಕಾರದ ಬಗ್ಗೆ ರಾಹುಲ್ ಗಾಂಧಿಯವರ ಬಗ್ಗೆ ಏನು ಹಿಂದೆ ಸರ್ಕಾರ ನಡೆಸಿದಂಥ ಮೋದಿಯವರು ಅವರ ಸರ್ಕಾರದಲ್ಲಿ ನಾಲ್ಕೂವರೆ ವರ್ಷದಲ್ಲಿ ಏನೇ ಒಂದು ಕೆಲಸಗಳಾಗಲಿಲ್ಲ ಬರೇ ಸುಳ್ಳನ್ನು ಹೇಳಿದ್ರು ಅದರ ಜನರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ಈ ರಾಷ್ಟ್ರದ ಉದ್ದಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೇರಳ ತಮಿಳುನಾಡು ಮುಗಿಸಿ ಇವತ್ತು ಕರ್ನಾಟಕಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಅದ್ಭುತವಾದ ಸ್ವಾಗತವನ್ನು ಕೋರಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವನಗೌಡ ಬಾದಲ್ರಿ ಅವರು ನಮ್ಮ ರಾಷ್ಟ್ರೀಯ ರಾಜ್ಯ ಉಪಾಧ್ಯಕ್ಷರಾದ ಕೆಂಪರಾಜ್ ಅವರು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸ್ವಾಗತವನ್ನು ಕೋರಿ ಅವ್ರ ಜೊತೆ ಇವತ್ತು ಯುವ ಕಾಂಗ್ರೆಸ್ನ ಸಂಘಟನೆಯಲ್ಲಿ ತೊಡಗಿ ಇವತ್ತು ನಮ್ಮ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿ ಇವತ್ತು ಹೊರಟಿದ್ದಾರೆ. ನಿಜವಾಗ್ಲೂ 2019 ನಡೆಯತಕ್ಕಂಥ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಿ ಆಗ್ತಾರೆ, ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಬಿಜೆಪಿಯವರು ಹೇಳಿದಂಥ ಏನು ಸುಳ್ಳು ಆ ಸುಳ್ಳನ್ನು ತಿಳಿಸಲಿಕ್ಕೆ ಇವತ್ತು ಅವರೆಲ್ಲ ಯುವ ಕಾಂಗ್ರೆಸ್ ಅವರು ಹೊರಟಿದ್ದಾರೆ. ಅವರಿಗೆ ಒಳ್ಳೇದಾಗಲಿ. ಗಡಿ ಭಾಗದಲ್ಲಿ ಯೂತ್ ಕಾಂಗ್ರೆಸ್ ಅಂದ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಯೂತ್ ಕಾಂಗ್ರೆಸ್ ಆದ ಅಖಿಲ ಭಾರತ ಅಧ್ಯಕ್ಷರಾದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನ ಇಡೀ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಶಾಸಕರಾದ ಪಿ ಶಿವಣ್ಣ ಅವರು ಸಹ ಸೇರಿ ಜನ ಎಲ್ಲ ಯೂತ್ಸು ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಮಹಿಳಾ ಸಂಘದವರು ಮತ್ತು ಡಿಸ್ಟಿಕ್ ಅವರು ಸ್ಟೇಟ್ ಅವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅತ್ತಿಮಲೆ ಮಾಡಲಿ ಒಳ್ಳೆ ಸಕ್ಸಸ್ ಆಗುವ ಥರ ಸುಮಾರು ಒಂದು 10,000 ಜನ ಸೇರಿ ಇವತ್ತಿನ ದಿವಸ ಅವ್ರನ್ನ ಸ್ವಾಗತ ಕೋರಿಕೊಂಡು ಇವತ್ತು ಇಲ್ಲಿಂದ ಗಡಿ ಭಾಗದಿಂದ ಬೇರೆ ಕಡೆ ಅವರು ಹೊರಟಿದ್ದಾರೆ. ಇಲ್ಲಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮ್ಮ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರಿಗೂ ಮುಖಂಡರಿಗೂ ಕಾರ್ಯಕರ್ತರಿಗೂ ನಮ್ಮ ಮೇನ್ ಹೇಳಬೇಕಂದ್ರೆ ಶಾಸಕರಾದ ಸುವರ್ಣ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಅತ್ತಿಬೆಲೆ ಗಡಿ ಭಾಗದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೇಶವ್ ಚಂದ್ ಯಾದವ್ ಅವರು ಬಂದಿದ್ರು. ಅವ್ರನ್ನ ಎಲ್ಲರೂ ಸುಸ್ವಾಗತ ಮಾಡಿಕೊಂಡಿದ್ದೇವೆ. ಮಹಿಳಾ ಕಾಂಗ್ರೆಸ್ ಪರವಾಗಿ, ಯೂತ್ ಕಾಂಗ್ರೆಸ್ ಪರವಾಗಿ, ಆಮೇಲೆ ಮೇನ್ ಕಾಂಗ್ರೆಸ್ ಪರವಾಗಿ ಎಲ್ಲರೂ ಅವ್ರನ್ನ ಸ್ವಾಗತವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ್ ಚಂದ್ ಅವರು ಹಾಗೂ ಉಪಾಧ್ಯಕ್ಷರಾದ ಬಿ ವಿ ಶ್ರೀವಾಸನ್ ಅವರು ಇವರು ಏನಿದು ಯುವ ಕ್ರಾಂತಿ ಯಾತ್ರೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಇದೇನು 4.5 ವರ್ಷಗಳಿಂದ ಮೋದಿಯ ಒಂದು ವೈಫಲ್ಯದ ಸಾಧನೆಗಳನ್ನು ನಾವು ಗಡಿಯಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಇದೊಂದು ವಿಚಾರವನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ರಾಹುಲ್ ಗಾಂಧಿಯವರನ್ನು ಪ್ರಧಾನಿ ಮಾಡಬೇಕಂತ ಕೇಳ್ತಾ ಮತ್ತು
ಅಧ್ಯಕ್ಷರು ಬಂದೋಗಿರೋದಕ್ಕೆ ನನ್ನ ಈ ಜೀವನದಲ್ಲಿ ಇದೊಂದು ಸಂತೋಷ ದಿನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಅತ್ತಿಬೆಲೆ ಗಡಿಭಾಗಕ್ಕೆ ಬಂದಿದ್ದಾರೆ. ನಿಜಕ್ಕೂ ಬಹಳ ಹೆಮ್ಮೆ ಇದೆ ನನಗೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಿಸಾನ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ನಮ್ಮ ಶಾಸಕರ ನೇತೃತ್ವದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತು. ಅದು ಬಂದಿರುವಂಥ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ಹಾಗೂ ಎಲ್ಲ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ನನ್ನ ಧನ್ಯವಾದಗಳು ಹೇಳ್ತಾ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿ ಭಾಗದಲ್ಲಿ ಏನು ಯುವ ಕ್ರಾಂತಿ ಯಾತ್ರೆ ಅಂತ, ರಾಜೀವ್ ಗಾಂಧಿಯವರ ಒಂದು ಕನಸಿನ ಯಾತ್ರೆ ಅಂತ ಹೇಳಬೇಕು. ಯಾಕೆಂದರೆ ನಮ್ಮ ದೇಶದ ಬೆನ್ನೆಲುಬು ಯುವಕರು ಅಂತ ನಮ್ಮ ಮೊದಲಿಂದಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇವಾಗ ಒಂದು ಯುವ ಕ್ರಾಂತಿ ಯಾತ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೂ ಸಹ ಯುವಕರನ್ನು ಒಟ್ಟುಗೂಡಿಸಿ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಈ ಒಂದು ಯಾತ್ರೆಯ ಮುಖ್ಯ ಉದ್ದೇಶ ನಮ್ಮ ಒಂದು 4.5 ವರ್ಷದಲ್ಲಿ ಏನು BJP ಸರ್ಕಾರದ ಒಂದು ದೇಶದ ಒಂದು ಸರ್ಕಾರದ ವೈಫಲ್ಯಗಳನ್ನು ಹೇಳುವ ಮುಖಾಂತರ ಮುಖ್ಯವಾಗಿ ಈ ಒಂದು GST ನೋಟ್ ಬ್ಯಾನು ಮತ್ತು ಬೆಲೆ ಏರಿಕೆಗಳು ಮತ್ತು ಏನು ದುರಾಡಳಿತ BJP ಸರ್ಕಾರದಿದೆ, ಮೋದಿ ವಿರುದ್ಧ ಏನು ಇವಾಗ ಅಲೆ ಎತ್ತಿದೆ, ಅದನ್ನು ಯುವಕರಿಗೆ ಮನ ಮುಟ್ಟುವಂತೆ ಮಾಡುವ ಒಂದು ಉದ್ದೇಶದಿಂದ ಯುವ ಕ್ರಾಂತಿ ಯಾತ್ರೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಯುವ ಅಧ್ಯಕ್ಷರಾಗಿರುವಂಥವರು ಎಲ್ಲರೂ ಡೆಲ್ಲಿಯಿಂದ ಪ್ರತಿಯೊಂದು ರಾಜ್ಯಗಳಿಂದ ಬಂದಿದ್ದು ಅವರಿಗೆ ನಾವು ಸ್ವಾಗತವನ್ನು ಕೊಡೋದಕ್ಕೆ, ಇದು ಕರ್ನಾಟಕದ ಒಂದು ಗಡಿ ಪ್ರದೇಶ ಆಗಿರೋದ್ರಿಂದ ಅವರಿಗೆ ಸ್ವಾಗತ ಕೋರಿ ಅವರು ಕಾಶ್ಮೀರದವರಿಗೆ ಒಂದು ಯಾತ್ರೆ ಇರುತ್ತೆ. ಅವರಿಗೆ ಎಲ್ಲರೂ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು, ಕಾಂಗ್ರೆಸ್ನ ಅಧ್ಯಕ್ಷರುಗಳು, ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸ್ವರ್ಣಲತಾರವರು, ಮಹಿಳಾ ಅಧ್ಯಕ್ಷರಾಗಿರುವಂಥ ಸುಶೀಲಮ್ರವರು, ಮತ್ತು ದೇವಿಕಾ ಮತ್ತು ಜನರಲ್ ಸೆಕ್ರೆಟರಿ ಆಗಿರುವಂಥ ದೇವಿಕಾರವರು, ಎಲ್ಲ ನಮ್ಮ ನರ್ಮದ ನಮ್ಮ ಮನೋಹರ್ ಯುವ ಅಧ್ಯಕ್ಷರಾಗಿರುವಂಥ ಮನೋಹರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾವಿರಾರು ಜನ ಬಂದಿದ್ದರು, ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಮುಖ್ಯವಾಗಿ ಹೆಚ್ಚಾಗಿ ನಮ್ಮ ಮಹಿಳೆಯರು, ಪ್ರತಿಯೊಬ್ಬ ಕಾರ್ಯಕರ್ತರು ಮಹಿಳೆಯರು ಬಂದಿದ್ದರು. ಏನು ಪೋಸ್ಟ್ಗಳು ತಗೊಂಡಿದ್ರು ಇಷ್ಟು ದಿನ ಕಾಣಿಸ್ತಾ ಇರಲಿಲ್ಲ. ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.